ಕನ್ನಡರಾಜ್ಯೋತ್ಸವದ ಸೌಭಾಗ್ಯ ಶುಭಾಶಯಗಳು ಕರ್ನಾಟಕಕ್ಕೆ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದ ಈ ಶುಭ ಸಂದರ್ಭದಲ್ಲಿ ನಾವು ಕನ್ನಡಕ್ಕಾಗಿ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡಿದಂತಹ ಹಿರಿಯ ಕವಿಗಳನ್ನು ನೆನೆಯುವುದು ಇಲ್ಲಿ ಪ್ರಸ್ತುತ. ಆ ಪ್ರಕಾರವಾಗಿ ಕನ್ನಡದ ಪ್ರಾಚೀನ ಸಾಹಿತ್ಯದ ಹಿರಿಮೆ ರಚನೆ ಕುಂಟಿಕಾಲಮಠ ಬಾಲಕೃಷ್ಣ ಭಟ್ ಅಂತ ನನ್ನ ತಂದೆ ಅವರು ಅದನ್ನು ರಚಿಸಿ ನನಗೆ ಕಳಿಸಿದ್ದಾರೆ ಆನ್ಲೈನಲ್ಲಿ. ಸೊ ಅದನ್ನು ನಾನು ಮುಂದೆ ಓದ್ತಾ ಇದ್ದೇನೆ. ಮಕ್ಕಳು ಅದನ್ನ ಅವ್ರಿಗೆ ಬಂದು ಒಬ್ಬೊಬ್ಬ ಕವಿಯನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಕರುನಾಡು ಎಂಬ ಪದದಿಂದ ಕರ್ನಾಟಕ ಎಂಬ ಹೆಸರಾಯಿತು. ಕರುನಾಡು ಎಂದರೆ ಎತ್ತರವಾದ ಕೀರ್ತಿಯಿಂದ ಮೆರೆಯುವ ಸುವಾಸನೆಯಿಂದ ಕೂಡಿದ ನಾಡು ಎಂದು ಅರ್ಥ. ಕರ್ನಾಟಕ ಎಂಬ ಪದದಿಂದ ಕನ್ನಡ ಎಂಬ ಕರ್ನಾಟಕ ಎಂದು ಹೇಳಿದರೆ ಕನ್ನಡ ನಾಡು ಜನ ನದಿ ಎಂಬ ಅರ್ಥ ಬರುತ್ತದೆ. ಕನ್ನಡ ಸರ್ವಜ್ಞ ಲಕ್ಷ್ಮೀಶ ಪುರಂದರದಾಸ ಕನಕದಾಸ ಬಸವೇಶ್ವರ ಮೊದಲಾದ ಮಹಾಮಹಿಮರ ಸಾಹಿತ್ಯದ ಸುವಾಸನೆ ದಿಗ್ಗಂತಗಳಲ್ಲಿ ವ್ಯಾಪಿಸಿವೆ. ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಎಂದು ಮೂರು ವಿಭಾಗವನ್ನು ಕನ್ನಡ ಸಾಹಿತ್ಯದಲ್ಲಿ ಮಾಡಬಹುದು. ಕ್ರಿಸ್ತ ಶಕ 10ನೇ ಶತಮಾನದಲ್ಲಿ ಕನ್ನಡದ ಸಮಗ್ರ ಮಹಾಕಾವ್ಯ ಸೃಷ್ಟಿಯಾಯಿತು. ಮಹಾಕವಿ ಪಂಪ, ಮಹಾಕವಿ ಪಂಪ, ಮಹಾಕವಿ ಪಂಪ ಪುರಾಣಗಳು ಸಮಗ್ರವಾಗಿ ದೊರೆಯುವ ಮಹಾಕಾವ್ಯಗಳು. ಆದ್ದರಿಂದ ಪಂಪನನ್ನು ಕನ್ನಡದ ಆದಿಕವಿ ಎಂದು ಕರೆಯುತ್ತೇವೆ. ಕವಿ ಚಕ್ರವರ್ತಿಯಾದ ಪಂಪನು ಕನ್ನಡದ ಆದಿಕವಿ ಮಾತ್ರವಲ್ಲ, ಬಸರಿಪ ಕನ್ನಡ ಕೊಡೆ ನೋಬನೆ ಪಂಪಂ ಎಂದ ಕೀರ್ತಿ ಒಳಗಾದ ಮಹಾಕವಿ. ಅವನ ಚಂಪು ಕಾವ್ಯಗಳ ಸೊಬಗು ಶೈಲಿ ಅದ್ವಿತೀಯ. ರಸಪೋಷಣೆ, ಮಿತಭಾಷಾ ಪ್ರಯೋಗಗಳು ಅಮಿತವಾದ ಸ್ವಾರಸ್ಯವನ್ನು ನೀಡುತ್ತವೆ. ನೆನೆಯದ